July 19th ರಿಲೀಸ್ ಆಗ್ತಿದೆ ಹಿರಣ್ಯ. ಸಿನಿಮಾನಲ್ಲಿ ಅಳ್ತಾಳೆ, ನಗ್ತಾಳೆ, ರೊಮ್ಯಾನ್ಸ್ ಮಾಡ್ತಾಳೆ, ಡಾನ್ಸ್ ಮಾಡ್ತಾಳೆ. ಕನ್ನಡದ ಸೂಪರ್ ಸ್ಟಾರ್ ಅವರು ಈಗ ಸದ್ಯಕ್ಕೆ ಒಂದು ಕೊಲೆ ಕೇಸ್ ಮೇಲೆ ಒಳಗಿರುವಂತದ್ದು. ಕೊಚ್ಚೆ ಮೇಲೆ ಏನಕ್ಕೆ ಕಲ್ಲ ಹಾಕ್ಬೇಕು ನಾವು ಕೊಚ್ಚೆ ಅಂತ ಗೊತ್ತಿದ್ಮೇಲೆ. ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಎಕ್ಸೆಪ್ಟ್ ಪಾಸಿಟಿವ್ ಕಮೆಂಟ್ಸ್ ಆಲ್ಸೋ, ನೆಗೆಟಿವ್ ಕಮೆಂಟ್ಸ್ ಆಲ್ಸೋ. ತುಂಬ ಅತಿರೇಕಕ್ಕೆ ಹೋದಾಗ ನಾವು ಏನ್ ಲೀಗಲಿ ಏನ್ ಆಕ್ಷನ್ ತಗೊಬೇಕು ಅದನ್ನ ತಗೊಳ್ಳೇಬೇಕಾಗುತ್ತೆ. ಸಣ್ಣ ಪುಟ್ಟ ಚಿಲ್ಲರೆ ಮಾತುಗಳಿರುತ್ತೆ, ಅದನ್ನ ಎಲ್ಲಿ ಬಿಡಬೇಕು ಅಲ್ಲಿ ಬಿಟ್ಬಿಡ್ಬೇಕು. ಏನ್ ನಡೆದಿದೆ ಅಲ್ಲಿ ಅನ್ನೋದು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬಹುದಿತ್ತೇನೋ. ಆ ವ್ಯಕ್ತಿ ಮಾಡಿರೋದು ಸರಿಯಲ್ಲ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಬಿಗ್ ಬಾಸ್ 8 ನಂತರ ದಿವ್ಯಾ ಸುರೇಶ್ ಅವರು ನಮ್ಮ ಚಾನಲ್ಗೆ ಮತ್ತೊಂದ್ಸಲ ಇವತ್ತು ಸಿಗ್ತಾ ಇದ್ದಾರೆ. ಉದ್ದೇಶ ಏನಿಲ್ಲ, ಅವ್ರದ್ದೊಂದು ಹೊಸ ಸಿನಿಮಾ ಬರ್ತಾ ಇದೆ ಹಿರಣ್ಯ ಅಂತ. July 19th ಈ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಒಂದು ಸಿನಿಮಾದಲ್ಲಿ ಜೂಲಿ ಅನ್ನುವಂತಹ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ, ಅವರನ್ನು ಮಾತಾಡ್ಸೋ ಹೋಗೋಣ ಬನ್ನಿ. ಮೇಡಮ್, ಫಸ್ಟ್ಲಿ ಹಾಯ್, ನಿಮಗೆ ತುಂಬ ವರ್ಷದ ನಂತರ ಸಿಗ್ತಾ ಇದ್ದೀರಾ. ಸೊ ಹಿರಣ್ಯ ಸಿನಿಮಾದ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ದೀರಾ, ಸೊ ಬಿಗ್ ಸ್ಕ್ರೀನ್ ಮೇಲೆ ಮತ್ತೊಂದ್ಸಲ ನೋಡ್ಕೊಳ್ಳುವಂತಹ ಒಂದು ಸೌಭಾಗ್ಯ, ಎಷ್ಟು ಖುಷಿ ಇದೆ ಅಂತ? ಸಿಕ್ಕಬಡೆ ಖುಷಿ ಇದೆ. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಆದ್ಮೇಲೆ ರಿಲೀಸ್ ಆಗ್ತಿರ್ತಕ್ಕ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದ್ರೆ ಇದು ಎರಡನೇ ಸಿನಿಮಾ ಹಿರಣ್ಯ. ಮೊದಲನೇದು ದಟ್ ವಾಸ್ ರೌಡಿ ಬೇಬಿ. ಇಷ್ಟು ಜನ ನನಗೆ ಟ್ರೈಲರ್ ಲಾಂಚ್ ಅಂದ್ರೆ, ನಾವು ಒಂದು ಸಿನಿಮಾನ ಒಂದು 6 ತಿಂಗಳು ಏನೋ ಒಂದು ಟೈಮ್ ಪೀರಿಯಡ್ ಅಲ್ಲಿ ಮುಗಿಸ್ಬಿಡ್ತೀವಿ. ಅದಾದ್ಮೇಲೆ ನಮ್ಮನ್ನ ನಾವು ಸ್ಕ್ರೀನ್ ಮೇಲೆ ನೋಡ್ಕೊಳ್ತೀವಲ್ಲ, ಎಡಿಟಿಂಗ್ ಆಗಿ ಡಬ್ಬಿಂಗ್ ಹೋಗಿ ಹೋದಾಗ ನೋಡ್ಕೊಂಡಾಗ ಯಾವಾಗ ರಿಲೀಸ್ ಆಗುತ್ತಪ್ಪ ಇದು, ಯಾವಾಗ ಜನ ಇದನ್ನೆಲ್ಲ ನೋಡ್ತಾರೆ, ನಮ್ಮ ಸಿನಿಮಾನ ಯಾವಾಗ ನೋಡ್ತಾರೆ, ಯಾವಾಗ ಅಂದ್ರೆ ನನಗೊಂದು ಹೋಪ್ಸ್ ಇರುತ್ತೆ ದಟ್ ನಾನು ಬೆಸ್ಟ್ ಕೊಟ್ಟಿದ್ದೀನಿ ಈ ಸಿನಿಮಾನಲ್ಲಿ. ಅದನ್ನ ಹೇಗೆ ನನ್ನ ತಂದೆ ತಾಯಿಗೆ ತೋರಿಸ್ಬೇಕು, ಅವರು ನೋಡಬೇಕು, ನನ್ನನ್ನು ಅಪ್ರಿಷಿಯೇಟ್ ಮಾಡಬೇಕು ಅನ್ನೋದು ಕುತೂಹಲ ಯಾವುದೇ ಆರ್ಟಿಸ್ಟ್ಗಾಗಲಿ ಇದ್ದೇ ಇರುತ್ತೆ. ಸೊ ಹಾಗೆ ನಾನು ಕೂಡ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಇನ್ನೇನು ಹತ್ರ ನೆಕ್ಸ್ಟ್ ವೀಕ್ ಬಂದೇ ಬಿಡ್ತು, July 19th ರಿಲೀಸ್ ಆಗ್ತಿದೆ ಹಿರಣ್ಯ. ಸೊ ಎಸ್, ನೀವು ಆಗಲೇ ಹೇಳ್ತಾ ಇದ್ರಿ ಪ್ರೆಸ್ ಮೀಟ್ ಅಲ್ಲಿ, ಹೀರೋಗೆನೇ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ ಬಟ್ ನನಗೆ ಇಂಟ್ರೊಡಕ್ಷನ್ ಸಾಂಗ್ ಇದೆ ಅಂತ. ಏನಿದರ ಔಚಿತ್ಯ ಅಂದ್ರೆ, ಯಾಕೆ ನಿಮಗೆ ಇಂಟ್ರೊಡಕ್ಷನ್ ಸಾಂಗ್ ಇರುತ್ತೆ ಈ ಸಿನಿಮಾದಲ್ಲಿ ಅಂತ? ಎಸ್, ಯಾಕೆ ಅಂತಂದ್ರೆ ನಾನು ಮಾಡ್ತಿರೋ ಪಾತ್ರಕ್ಕೆ ಆ ರಿಕ್ವೈರ್ಮೆಂಟ್ ಇದೆ. ಇಂಟ್ರೊಡಕ್ಷನ್ ಬೇಕು ಜೂಲಿ ಪಾತ್ರಕ್ಕೆ. ಇಂಟ್ರೊಡಕ್ಷನ್ ಇಲ್ಲ ಅಂತಂದ್ರೆ ಅವಳು ಏನು ಅನ್ನೋದಕ್ಕೆ ಗೊತ್ತೇ ಆಗಲ್ಲ. ಸೊ ಎಸ್, ನಾನು ಮಾಡ್ತಿರೋ ಪಾತ್ರದ ಒಂದು ಸ್ಪೆಷಾಲಿಟಿ ಅಂತಂದ್ರೆ ಅವಳಿಗೆ ಇಂಟ್ರೊಡಕ್ಷನ್ ಸಾಂಗ್ ಇದೆ ಅನ್ನೋದೇ. ನನಗೆ ಫಸ್ಟ್ ನಾನು ಈ ಪಾತ್ರ ಯಾಕೆ ಮಾಡಬೇಕು ಅಂತ ಒಪ್ಕೊಂಡಿದ್ದು ಬಿಕಾಸ್ ಸಾಂಗ್ ಇದೆ ಅಂತ. ಆ್ಯಂಡ್ ಆಲ್ಸೋ ಈ ಒಂದು ಪಾತ್ರ ಸಿನಿಮಾನಲ್ಲಿ ಅಳ್ತಾಳೆ, ನಗ್ತಾಳೆ, ರೊಮ್ಯಾನ್ಸ್ ಮಾಡ್ತಾಳೆ, ಡಾನ್ಸ್ ಮಾಡ್ತಾಳೆ, ಒಂಥರ ಎಲ್ಲದರ ನನ್ನ ಒಂದು ಟ್ಯಾಲೆಂಟನ್ನು ಜನಗಳಿಗೆ ತೋರಿಸ್ಬೋದು ಈ ಪಾತ್ರದ ಮುಖಾಂತರ ಅನಿಸಿದ್ದು ನನಗೆ ಜೂಲಿ ಪಾತ್ರ. ಸೊ ಇನ್ನು ದಿವ್ಯಾ ಸುರೇಶ್ ಅವರ ಹೈಟ್ಗೆ ಸೂಟ್ ಆಗುವಂತಹ ಹೀರೋ ಆ್ಯಕ್ಚುಲಿ ರಾಜವರ್ಧನ್ ಅಂತಲೇ ಹೇಳ್ಬೋದು. ಸೊ ರಾಜವರ್ಧನ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ ಒಂದು ಅನುಭವ ಹೇಗಿತ್ತು ನಿಮಗೆ ಅಂತ? ಎಸ್, ಡೆಫಿನೆಟ್ಲಿ ನನಗೆ ರಾಜ್ ಬಹಳ ವರ್ಷಗಳಿಂದ ಪರಿಚಯ. ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂತಂದರೆ, ನನಗೆ ಇಂಡಸ್ಟ್ರಿನಲ್ಲಿ ಒಬ್ಬ ಒಳ್ಳೆ ನನಗೆ ಒಳ್ಳೇದು ಬಯಸುವಂಥ ಒಬ್ಬ ಫ್ರೆಂಡ್ ಇದ್ದಾನೆ ಅಂತಂದರೆ ದಟ್ ಈಸ್ ರಾಜವರ್ಧನ್. ನನಗೆ ಈ ಸಿನಿಮಾ ಬಂದಿದ್ದು ಕೂಡ ರಾಜ್ ಮುಖಾಂತರನೇ. ಅವನೇ ನನಗೆ ಸಜೆಸ್ಟ್ ಮಾಡಿದ್ದು, ಈ ಥರ ಇದೆ ನೋಡು, ನಿಂಗೆ ಇಷ್ಟ ಆದರೆ ಮಾಡು, ಇಲ್ಲಾಂದರೆ ಬೇಡ ಅಂತ. ಬಿಕಾಸ್ ನಾವು ಸಿನಿಮಾ ಮಾಡಬೇಕು ಅಂತ ಎಷ್ಟೋ ವರ್ಷಗಳಿಂದ ಅಂದ್ಕೊಂಡಿದ್ದೀವಿ ದಟ್ ನಾವಿಬ್ರು ಪೇರ್ ಆಗಿ ಮಾಡಬೇಕು ಅಂತ. ಆ್ಯಂಡ್ ದಟ್ಸ್ ವಾಟ್, ಈ ಸಿನಿಮಾ ಆದಮೇಲೆ ನೋಡುವ ಏನಾಗುತ್ತೆ ಏನು ಅಂತ. ಸೊ ಎಸ್. ಆ್ಯಂಡ್ ಅವನು ರಾಜವರ್ಧನ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಹೀಸ್ ಬೀನ್ ಅ ಗ್ರೇಟ್ ಆರ್ಟಿಸ್ಟ್. ನೀವು ನೋಡಿದ್ದೀರ ಅವ್ನು ಬಿಚ್ಚುಗತ್ತಿ ಸಿನಿಮಾ ಫಸ್ಟ್ ಅವ್ರದ್ದು, ನಮ್ಮ ಇಂಡಸ್ಟ್ರಿಗೆ ಅವರು ಇಂಟ್ರೊಡಕ್ಷನ್ನಾಗಿ ಬಂದಿದ್ದೇನೆ ಮೈಥಾಲಜಿ ಸಿನಿಮಾ. ಆ್ಯಂಡ್ ಒಂದು ಮೈಥಾಲಜಿ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಬೇಕು ಅಂತಂದರೆ ಅದು ಇಟ್ ಇಸ್ ನಾಟ್ ಅನ್ ಈಸಿ ಥಿಂಗ್. ಬಿಕಾಸ್ ನಾನು ಅದು ಮಾಡಿರೋದ್ರಿಂದ ನನಗೆ ಗೊತ್ತು, ಅದು ಫೈಟಿಂಗ್ ಸೀಕ್ವೆನ್ಸ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು, ಆ ಒಂದು ನಟನೆ, ಬಾಡಿ ಲ್ಯಾಂಗ್ವೇಜ್ ಬಹಳ ಕಷ್ಟ ಇದೆ ಅದು. ಆ್ಯಂಡ್ ಹೀ ಈಸ್ ಡನ್ ದಟ್ ಆಲ್ರೆಡಿ. ಆ್ಯಂಡ್ ನಾನು ರಾಜ್ನ ತುಂಬ ಪಾತ್ರಗಳು ಮಾಡಿರೋದನ್ನು ನೋಡಿದ್ದೀನಿ. ಈ ಪಾತ್ರ ಅವ್ರಿಗೆ ವೆರಿ ಸ್ಪೆಷಲ್, ಯಾಕೆ ನನಗೂ ವೆರಿ ಸ್ಪೆಷಲ್, ಯಾಕೆ ಅವ್ರನ್ನ ಬೇರೆ ಥರ ನೋಡ್ತಾ ಇದ್ದೀವಿ ಅಂದರೆ ಪ್ರಾಪರ್ ದಟ್ ವಿಲನಿಶ್ ಲುಕ್ಕಲ್ಲಿ ನೋಡ್ತಿದ್ದೀವಲ್ಲ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಈಸ್ ಡನ್ ಅ ವೆರಿ ವೆರಿ ಗ್ರೇಟ್ ಜಾಬ್, ತುಂಬ ಚೆನ್ನಾಗಿ ಮಾಡಿದ್ದಾನೆ. ನಮ್ಮ ಇಂಡಸ್ಟ್ರಿಗೆ ರಾಜ್ ಥರ ಆ್ಯಕ್ಟರ್ ಇಸ್ ರಿಕ್ವೈರ್ಡ್. ಅಷ್ಟು ಟಾಲ್ ಇರೋದು, ಅಷ್ಟು ಟ್ಯಾಲೆಂಟ್ ಇರೋದು ತುಂಬ ಕಡಿಮೆ ನಮ್ಮ ಇಂಡಸ್ಟ್ರಿನಲ್ಲಿ. ಆ್ಯಂಡ್ ಐ ವಿಶ್ ಎಮ್ ವೆರಿ ಆಲ್ ದ ಬೆಸ್ಟ್. ಅವ್ನ ಸಕ್ಸಸ್ ನೋಡೋದಕ್ಕೆ ನನಗೂ ಭಾಳ ಖುಷಿ ಆಗುತ್ತೆ. ಐ ಹೋಪ್ ಹಿರಣ್ಯ ಸಿನಿಮಾ ಅವನಿಗೆ ಎಲ್ಲ ರೀತಿಯಿಂದ ಸಕ್ಸಸ್ ತಂದು ಕೊಡುತ್ತೆ ಅಂತ.
ಇನ್ಫ್ಯಾಕ್ಟ್ ಆಕ್ಚುಲಿ ಕೋವಿಡ್ ದಿವ್ಯಾ ಸುರೇಶ್ ಅವರ ವರ್ಕ್ ವಿಚಾರಕ್ಕೆ ಬರೋದಾದ್ರೆ ತುಂಬಾ ಅಷ್ಟೇನು ಕಷ್ಟ ಕೊಡ್ಲಿಲ್ಲ ಅಂತ ಅನ್ಕೊಳ್ತೀನಿ. ಬಿಕಾಸ್ ಲೈಕ್ ಬಿಗ್ ಬಾಸ್ ಅಲ್ಲಿ ಮತ್ತೆ ಹೊರಗಡೆ ಬಂದ್ರಿ, ಅದಾದ್ಮೇಲೆ ತ್ರಿಪುರ ಸುಂದರಿ ಸೀರಿಯಲ್ ಸ್ಟಾರ್ಟ್ ಆಯಿತು, ಯಾಕಂದ್ರೆ ಇನ್ನೊಂದು ಸಿನಿಮಾ ರೌಡಿ ಬೇಬಿ ಅನ್ನೋ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಸೊ ಅಷ್ಟೇನು ಕೆಲಸದ ಒಂದು ಲೈಕ್ ಕೊರತೆ ಏನ ಅನ್ಸಲಿಲ್ಲ ಅಂತ ಅನ್ಸುತ್ತೆ ಬಹುಶಃ ನಿಮ್ಗೆ? ಹೌದಾ? ಡೆಫಿನೆಟ್ಲಿ ಹೌದು. ಯಾಕೆ ಅಂತಂದ್ರೆ ಇದಕ್ಕೆಲ್ಲದಕ್ಕೂ ಕಾರಣ ಬಿಗ್ ಬಾಸ್. ಬಿಗ್ ಬಾಸ್ ಇಲ್ಲ ಅಂತಂದ್ರೆ ನಾನೇನು ಅಲ್ಲ. ಅದನ್ನ ನಾವು ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಹೇಗೆ ಯುಟಿಲೈಸ್ ಮಾಡ್ಕೊಂತೀವಿ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ಬಟ್ ಇವತ್ತು ಜನ ನನ್ನನ್ನ ಡಿ ಎಸ್ ಅಂತ ಗುರುತಿಸ್ತಾರೆ, ದಿವ್ಯಾ ಸುರೇಶ್ ಸಿನಿಮಾ ಮಾಡಿದಾಳೆ ಇದು ಅಂತ ಗುರುತಿಸ್ತಾರೆ ಅಂತಂದ್ರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಬಿಗ್ ಬಾಸ್. ಬಿಗ್ ಬಾಸ್ ನನ್ನ ಲೈಫಲ್ಲಿ ಅದಾದ್ಮೇಲಿಂದ ನನಗೆ ಕೆಲಸದ ಕೊರತೆ ಇಲ್ಲ. ನನಗೆ ಕೆಲಸ ಅಲ್ಲದೆ ಮನೇಲಿ ಯಾವತ್ತೂ ಕೂತ್ಕೊಂಡಿಲ್ಲ ನಾನು. ಒಂದಾದ್ಮೇಲೆ ಒಂದು ಪ್ರಾಜೆಕ್ಟ್ಸ್ ಮಾಡ್ತಾನೆ ಇದ್ದೀನಿ, ಇಲ್ಲ ದೇವ್ರ ದಯ. ಇನ್ನು ದಿವ್ಯಾ ಸುರೇಶ್ ಅವರು ಆಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತೀರಾ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇದ್ಮೇಲೆ ನೆಗೆಟಿವ್ ಮತ್ತು ಪಾಸಿಟಿವ್ ಕಮೆಂಟ್ಸ್ ಬರ್ತಾನೆ ಇರುತ್ತೆ. ಸೊ ಇತ್ತೀಚಿನ ಘಟನೆ ಕೂಡ ಆಕ್ಚುಲಿ ನೆಗೆಟಿವ್ ಕಮೆಂಟ್ಸ್ಗಳಿಂದ ಪ್ರೇರಿತವಾಗಿ ಒಂದು ಘಟನಾವಳಿ ಆಗಿರುವಂಥದ್ದು. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಸಿ ಎಸ್ ಸರ್, ನಾವು ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಎಕ್ಸೆಪ್ಟ್ ಪಾಸಿಟಿವ್ ಕಮೆಂಟ್ಸ್ ಆಲ್ಸೋ, ನೆಗೆಟಿವ್ ಕಮೆಂಟ್ಸ್ ಆಲ್ಸೋ. ಆ್ಯಂಡ್ ನನಗೂ ಬಂದಿದೆ, ಬಂದಿಲ್ಲ ಅಂತೇನೂ ಅಲ್ಲ. ನಾನು ತುಂಬ ಅತಿರೇಕಕ್ಕೆ ಹೋದಾಗ ನಾವು ಏನು ಲೀಗಲಿ ಏನು ಆ್ಯಕ್ಷನ್ ತೊಗೊಬೇಕು ಅದನ್ನು ತೊಗೊಳ್ಳೇಬೇಕಾಗುತ್ತೆ. ಆ್ಯಂಡ್ ಇನ್ನು ಸಣ್ಣ ಪುಟ್ಟ ಚಿಲ್ಲರೆ ಮಾತುಗಳಿರುತ್ತೆ, ಅದನ್ನು ಎಲ್ಲಿ ಬಿಡಬೇಕು ಅಲ್ಲಿ ಬಿಟ್ಬಿಡ್ಬೇಕು. ಅದೇನೋ ಹೇಳ್ತಾರಲ್ಲ, ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಕೊಚ್ಚೆ ಬಂದು ನಮ್ಮ ಮೇಲೆ ಎಗರುತ್ತೆ ಅಂತ. ಸೊ ಕೊಚ್ಚೆ ಅಂತ ಗೊತ್ತಿದ್ಮೇಲೆ ಏನಕ್ಕೆ ಕಲ್ಲು ಹಾಕಕ್ಕೆ ಹೋಗ್ಬೇಕು, ರೈಟ್? ಅಷ್ಟೇ. ಸೊ ಇದಕ್ಕೆ ಆ್ಯಡ್ ಆನ್ ಕ್ವಶನ್ ಆಗಿ, ಆ್ಯಕ್ಚುಲಿ ನೀವು ಒಬ್ಬರು ನಟಿ ಆಗಿರೋದ್ರಿಂದ ಈಗ ನಟ ದರ್ಶನ್ ಅವರು ಸೂಪರ್ ಸ್ಟಾರ್, ಕನ್ನಡದ ಸೂಪರ್ ಸ್ಟಾರ್ ಅವರು, ಈಗ ಸದ್ಯಕ್ಕೆ ಒಂದು ಕೊಲೆ ಕೇಸ್ ಮೇಲೆ ಒಳಗಿರುವಂಥದ್ದು, ನಿಮಗೆ ಯಾವ ರೀತಿ ಒಂದು ಆಘಾತವನ್ನು ತಂದಿದೆ, ನಿಮ್ಮ ಅನುಭವ ಏನಿದ್ರ ಬಗ್ಗೆ ಅಂತ? ಸರ್, ಡೆಫಿನೆಟ್ಲಿ ಆ ಸುದ್ದಿನ ಕೇಳಿದಾಗ ಎಲ್ಲರೂ ಶಾಕಲ್ಲಿದ್ವಿ. ಏನಾಗಿದೆ, ಲೈಕ್ ವಾಟ್ ಈಸ್ ದ ಆ್ಯಕ್ಚುಲ್, ಏನು ನಡೆದಿದೆ ಅಲ್ಲಿ ಅನ್ನೋದು. ಬಟ್ ಅದೇ ನಾವು ಮೀಡಿಯಾನಲ್ಲಿ ನೋಡಿದ್ರು ಮುಖಾಂತರ ಮಾತ್ರ ನಮಗೆ ಗೊತ್ತು ಏನಾಗಿದೆ ಅನ್ನೋದು. ಬಿಕಾಸ್ ನಾನು ಲಾಯರ್ ಅಲ್ಲ, ಅಥವಾ ನಾನು ಯಾರ ಸಂಬಂಧಿನೂ ಅಲ್ಲ. ಅಲ್ಲಿ ಏನೇನು ಕಥೆಗಳಾಗಿದೆ ಅವ್ರ ಸಂಬಂಧಿ ಅಂತೂ ಅಲ್ಲ. ನಾನು ಅಲ್ಲಿ ಹೋಗಿದ್ರೆ ನನಗೆ ಗೊತ್ತಾಗಿರ್ತಿತ್ತು. ಸುಮ್ಮನೆ ಊಹಾಪೋಹಗಳು ಏನು ತೋರಿಸ್ತಾರೆ ಅದನ್ನು ನೋಡಿ ನಂಬುವಂಥ ಹುಡುಗಿ ಅಂತೂ ನಾನಲ್ಲ. ಬಿಕಾಸ್ ಅದನ್ನು ನೋಡಿ ಜಡ್ಜ್ ಮಾಡಿದ್ರೆ ಪ್ರಾಬಬ್ಲಿ ನನಗೆ ಗೊತ್ತಿಲ್ಲ ಏನು ಅಂತ. ಬಟ್ ಒಳ್ಳೇದಾಗಲಿ ಎಲ್ಲ ಅಷ್ಟೇ, ಇನ್ನೇನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನೆಗೆಟಿವ್ ಕಾಮೆಂಟ್ಸ್ ನ ನೀವು ಯಾವ ರೀತಿ ಲೈಕ್ ಲೀಗಲ್ ಆಗಿ ಹ್ಯಾಂಡಲ್ ಮಾಡ್ತಿದ್ರಿ ಅಂತ ಹೇಳಿದ್ರಿ, ಈ ಒಂದು ಕೇಸ್ ಅಲ್ಲಿ ಕೂಡ ಅದೇ ರೀತಿ ಹ್ಯಾಂಡಲ್ ಮಾಡಿರ್ತಿದ್ರೆ ಇಷ್ಟ ಮಟ್ಟಿಗೆ ಈ ಒಂದು ವಿಷಯ ದೊಡ್ಡದಾಗ್ತಿರ್ಲಿಲ್ಲ ಅಂತ ಅನ್ಸುತ್ತ ನಿಮಗೆ? ಇಲ್ಲ, ನಾನು ಲೀಗಲಿ ಏನು ಹ್ಯಾಂಡಲ್ ಮಾಡಿಲ್ಲ. ಯಾಕೆಂತಂದ್ರೆ ಬರ್ತಾ ಇರುತ್ತೆ, ನಾನು ಇಗ್ನೋರ್ ಮಾಡಿದ್ದೀನಿ. ನಾನು ಹೇಳಿದಾಗ ಕೊಚ್ಚೆ ಮೇಲೆ ಏನಕ್ಕೆ ಕಲ್ಲು ಹಾಕ್ಬೇಕು ನಾವು ಕೊಚ್ಚೆ ಅಂತ ಗೊತ್ತಿದ್ಮೇಲೆ. ಸೊ ಇದು ಅದೇ ಸ್ವಲ್ಪ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬಹುದಿತ್ತೇನೋ ಅಂತ. ಬಟ್ ಆ ವ್ಯಕ್ತಿ ಮಾಡಿರೋದು ಸರಿಯಲ್ಲ, ಈ ಕಡೆಯಿಂದ ನಡೆದಿರೋದು ಸರಿಯಲ್ಲ. ಸೊ ಅದೇ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಇದೆ, ಏನಾಗುತ್ತೆ, ಏನು ಇದರ ತೀರ್ಪು ಏನು ಕೊಡ್ತಾರೆ ಅಥವಾ ಮುಂದೆ ಏನು ಅನ್ನೋದು ಸಮಯ ಕಳೆದಾಗೆ ನಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಕಾತುರದಿಂದ ಕಾಯ್ತಾ ಇದ್ದೀವಿ ನಾವೆಲ್ಲರೂ ಕೂಡ, ನೋಡೋಣ ಒಳ್ಳೇದಾಗಲಿ. ಸೊ ಕೊನೆಯದಾಗಿ, ಜುಲೈ 19 ತಾರೀಕು ನಿಮ್ಮ ಹಿರಣ್ಯ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಜನಗಳು ಈ ಸಿನಿಮಾನ ಯಾಕೆ ನೋಡಲೇಬೇಕು? ಯಾಕೆ ಅಂತಂದ್ರೆ, ನೀವು ಈಗ ಬರ್ತಿರ್ತಕ್ಕಂಥ ಸಿನಿಮಾನಲ್ಲಿ ಅದೇ ಲವ್ ಸ್ಟೋರಿ, ಅದೇ ಒಂದು ಇದು. ಇವಾಗ ಏನು ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ, ಜನ ಎಲ್ಲ ತರ ಸ್ಟೋರಿನ ಎಕ್ಸೆಪ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಜನ ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನ ನೋಡಕ್ ಶುರು ಮಾಡಿದ್ದಾರೆ. ಆ್ಯಂಡ್ ನಮ್ಮ ಸಿನಿಮಾನಲ್ಲಿ ಅದ್ ಲವ್ ಸ್ಟೋರಿ ಅನ್ನೋದನ್ನ ಹೊರತುಪಡಿಸಿ ಬೇರೆದೇನು ಮಾಫಿಯಾ ಅನ್ನೋದೇನಿದೆ ಅದನ್ನ ನೀಟಾಗಿ ತೋರಿಸಿದ್ದಾರೆ. ಎಲ್ಲರ ಪಾತ್ರ ಎಲ್ಲ ಆರ್ಟಿಸ್ಟ್ಗಳು ಅಷ್ಟೇ ಜವಾಬ್ದಾರಿಯುತವಾಗಿ ನಿಭಾಯಿಸಿದ್ದಾರೆ. ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. 100 ರೂಪಾಯಿ ದುಡ್ಡು ಕೊಟ್ಟು ಬಂದು ಸಿನಿಮಾ ನೋಡಿದಾಗ ಅದಕ್ಕೆ ಮೋಸ ಅಂತೂ ಆಗಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್ ದಿವ್ಯ ಅವರೇ, ಇಷ್ಟು ಸಮಯ ನಮಗೋಸ್ಕರ ಕೊಟ್ಟು ಮಾತಾಡಿದ್ದಕ್ಕೆ. ನಿಮ್ಮ ಹಿರಣ್ಯ ಸಿನಿಮಾಗೆ ಆಲ್ ದಿ ಬೆಸ್ಟ್. ಸೊ ಇದಿಷ್ಟು ದಿವ್ಯಾ ಸುರೇಶ್ ಅವರ ಮಾತುಗಳು. ಹಿರಣ್ಯ ಸಿನಿಮಾ ಇದೆ ಜುಲೈ 19 ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟರ್ಲ್ಲೇ ನೋಡಿ. ಧನ್ಯವಾದಗಳು. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ. ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು, ಪ್ರಧಾನ ತಾಂತ್ರಿಕ ಪಂಡಿತರು ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಅಷ್ಟಮಂಗಲ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಳೆ ಗ್ರಂಥದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗೂ ನಿಖರ ಪರಿಹಾರ. ಗುರುಗಳನ್ನು ನೇರವಾಗಿ ಸಂಪರ್ಕಿಸಲು ಕರೆ ಮಾಡಿ 9845463552.